ಶಾಸಕ ದತ್ತಾತ್ರೇಯ ಪಾಟೀಲರನ್ನ ಮಂತ್ರಿ ಮಾಡಿದ್ರೆ 10 ಶಾಸಕರ ರಾಜೀನಾಮೆಯನ್ನ ನೀಡ್ತಾರೆ ಅಂತ ಶ್ರೀಶೈಲ ಸಾರಂಗ ಮಠದ ಮಹಾಂತ ಶಿವಾಚಾರ್ಯ ಶ್ರೀಗಳು ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, ಕಲಬುರಗಿಯಲ್ಲಿ ಮಾತನಾಡಿದಂಥ ಅವರು, ಕಲ್ಯಾಣ ಕರ್ನಾಟಕದ 10 ಶಾಸಕರು ರಾಜೀನಾಮೆಯನ್ನು ನೀಡ್ತಾರೆ, ಅಲ್ಲದೆ 10 ಶಾಸಕರ ರಾಜೀನಾಮೆ ಕೊಡಿಸೋ ತಾಕತ್ತು ನನ್ನ ಬಳಿ ಇದೆ, ಕೊಟ್ಟ ಮಾತಿನಂತೆ ಸಿಎಂ ಯಡಿಯೂರಪ್ಪ ಅವರನ್ನು ಮಂತ್ರಿ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ನಡೆಯುತ್ತಿದ್ರು ಎಲ್ಲ ದೊಡ್ಡ ರಾಜಕಾರಣಿಗಳು, ಎಲ್ಲ ಪಕ್ಷದವರು ಯಾರು ಕೇಳಿದ್ರೆ ಗೌಡನ ತಂಟೆ ಬೇಡಪ್ಪ ಮತ್ತೆ ಯಾರ್ಯಾರ ಹೆಸರು ಹೇಳುತ್ತಿದ್ರು. ಅಂತ ಒಬ್ಬ ಅಪರೂಪದ ವ್ಯಕ್ತಿ ಮಂತ್ರಿ ಆಗಬೇಕು ಆಸೆ ಇಟ್ಟುಕೊಂಡೇ ಸತ್ವ ಅವನಿಗೆ ಮಂತ್ರಿ ಕೊಡಲಿಲ್ಲ ಇದೇ ಸರ್ಕಾರ. ಈಗ ಮತ್ತೆ ಈ ಅವಕಾಶ ಬಂದಿದೆ, ಈ ಅವಕಾಶದಲ್ಲಿ ತಪ್ಪಿಸಬಾರದು. ಆಕಸ್ಮಿಕವಾಗಿ ಒಂದು ವರ್ಷದ ಅವಕಾಶದಲ್ಲಿ ತಪ್ಪಿಸಿದ್ರು ಅಂದ್ರೆ 10 ಎಂಎಲ್ಎಗಳಿಗೆ ರಾಜೀನಾಮೆ ಕೊಡಿಸ್ತೀನಿ, ಸರ್ಕಾರ ಕೆಡುವುದು ಅಂತ ಅರ್ಥ ಅಲ್ಲ ಇದು. 10 ಕೊಡಿಸೋ ತಾಕತ್ತು ನನ್ನ ಕೈಯಾಗಲ್ಲ. ಕೊಟ್ಟ ಮಾತಿಗೆ ಯಡಿಯೂರಪ್ಪ ಅವರು ತಪ್ಪಿದ್ರಂದ್ರೆ ಅಪ್ಪು ಗೌಡ ರಾಜೀನಾಮೆ ಕೂಡ ಕೇಳ್ತಾ ಇದ್ದೀನಿ. ಮನೆಯಾಗಿರೋಪ್ಪ 1000 ಎಕರೆ ಜಮೀನದ ಸಾಕು ರಾಜಕೀಯ ಅಂತ ಹೇಳ್ತೀನಿ ನಾ. ಹುಲಿ ಇದ್ದ ಹುಲಿಯವ ಸೂಪರ್ ಮಾರ್ಕೆಟ್ದಾಗ ಕುತ್ತು ಗುಡು ಹೊಡೆದಂದ್ರೆ ಎಲ್ಲರೂ ನಡುಗ್ತಿದ್ರು, ಗಡಗಡ ಗಡಗಡ ನಡುಗ್ತಿದ್ರು. ಎಲ್ಲ ದೊಡ್ಡ ರಾಜಕಾರಣಿಗಳು, ಎಲ್ಲ ಪಕ್ಷದವರು ಯಾರು ಕೇಳಿದ್ರೆ ಗೌಡನ ತಂಟೆ ಬೇಡಪ್ಪ ಮತ್ತೆ ಯಾರ್ಯಾರ ಹೆಸರು ಹೇಳುತ್ತಿದ್ರು. ಅಂತ ಒಬ್ಬ ಅಪರೂಪದ ವ್ಯಕ್ತಿ ಮಂತ್ರಿ ಆಗಬೇಕು ಆಸೆ ಇಟ್ಟುಕೊಂಡೇ ಸತ್ವ ಅವನಿಗೆ ಮಂತ್ರಿ ಕೊಡಲಿಲ್ಲ ಇದೇ ಸರ್ಕಾರ. ಈಗ ಮತ್ತೆ ಈ ಅವಕಾಶ ಬಂದಿದೆ, ಈ ಅವಕಾಶದಲ್ಲಿ ತಪ್ಪಿಸಬಾರದು. ಆಕಸ್ಮಿಕವಾಗಿ ಒಂದು ವರ್ಷದ ಅವಕಾಶದಲ್ಲಿ ತಪ್ಪಿಸಿದ್ರು ಅಂದ್ರೆ 10 ಎಂಎಲ್ಎಗಳಿಗೆ ರಾಜೀನಾಮೆ ಕೊಡಿಸ್ತೀನಿ, ಸರ್ಕಾರ ಕೆಡುವುದು ಅಂತ ಅರ್ಥ ಅಲ್ಲ ಇದು. 10 ಕೊಡಿಸೋ ತಾಕತ್ತು ನನ್ನ ಕೈಯಾಗಲ್ಲ. ವೀಕ್ಷಕರು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ನ ಕೊಡಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಗೋಪಾಲ್ ಇದೀಗ ನೇರ ಸಂಪರ್ಕದಲ್ಲೇ ಜಾಯ್ನ್ ಆಗ್ತಿದ್ರೆ. ಗೋಪಾಲ್, ನಾವು ಗಮನಿಸ್ತಾ ಇದ್ವಿ ಸರ್ವಸಂಘ ಪರಿತ್ಯಾಗಿಗಳು ಮಠಾಧ್ಯಕ್ಷರು ಸರ್ಕಾರಕ್ಕೆ ದಾರಿದೀಪವಾಗಬೇಕು, ಅವರಿಗೆ ದಾರಿಯನ್ನು ತೋರಿಸಬೇಕು, ಅದ್ರ ಬದಲಾಗಿ ಈ ರೀತಿಯಂತೆ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಏನು ಹೇಳ್ತೀರಿ? ದಕ್ಷಿಣ ಕ್ಷೇತ್ರದ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವರನ್ನ ಈ ಬಾರಿ ಮಂತ್ರಿ ಮಾಡದೆ ಹೋದರೆ ಕಲ್ಯಾಣ ಕರ್ನಾಟಕ ಭಾಗದ ಸುಮಾರು 10 ಶಾಸಕರನ್ನು ರಾಜೀನಾಮೆ ಕೊಡಿಸ್ತೇನೆ ಅಂತಹ ತಾಕತ್ತು ನನಗಿದೆ. ಇಂಥ ಒಂದು ಮಾತನ್ನು ಸುಲಫಲ ಮಠದ ಮಹಾಂತ ಶಿವಾಚಾರ್ಯ ಸ್ವಾಮಿಗಳು ಇವತ್ತು ಹೇಳಿದ್ದಾರೆ. ಕಲಬುರಗಿ ಎನ್ವಿ ಗ್ರೌಂಡಲ್ಲಿ ನಡೆದಂಥ ಒಂದು ದತ್ತಾತ್ರೇಯ ಪಾಟೀಲ್ ರೇವರವರ ಹುಟ್ಟೋಬದ ಒಂದು ಸಮಾರಂಭ ಏನಿತ್ತು, ಆ ಸಮಾರಂಭದ ವೇದಿಕೆಯಲ್ಲಿ ಬಹುತೇಕರು ಏನಂದರೆ ಸಚಿವರು ಕೂಡ ಬೇರೆ ಬೇರೆ ನಾಯಕರು ಕೂಡ ಏನು ಮಾತಾಡಿದರು. ಅದಾದ ನಂತರ ಸುಲಫಲ ಶ್ರೀಗಳು ಮಾತನಾಡುತ್ತಾ ಒಂದು ನೇರವಾಗಿ ಯಡಿಯೂರಪ್ಪನವರಿಗೆ ಒಂದು ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ಈ ಭಾಗದ ಏನು ದಕ್ಷಿಣ ಕ್ಷೇತ್ರ ಶಾಸಕರಿದ್ದಾರೆ ಅವರಿಗೆ ಮಂತ್ರಿ ಮಾಡಲೇಬೇಕು, ಯಾಕೆಂತ ಹೇಳಿದ್ರೆ ಈ ಭಾಗಕ್ಕೆ ತುಂಬ ಅನ್ಯಾಯ ಆಗಿದೆ, ನೀವು ಕೂಡ ಮುಂದಿನ ಬಾರಿ ಒಂದು ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ರಿ. ಸೊ ಹಾಗಾಗಿ ನೀವು ಕೊಟ್ಟ ಮಾತಿನಂತೆ ನಡೆಯಬೇಕು, ಜೊತೆಗೆ ದತ್ತಾತ್ರೇಯ ಪಾಟೀಲ್ ರವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಅನ್ನೋ ಒಂದು ಎಚ್ಚರಿಕೆಯನ್ನು ಶ್ರೀಗಳು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಈ ಬಾರಿ ಆಗದೇ ಇದ್ದರೂ ಮುಂದಿನ ಬಾರಿ ಆದರೂ ಇಂತಹ ಒಂದು ಸಂದರ್ಭದಲ್ಲಿ ಕೊಟ್ಟಂಥ ಮಾತು ಯಡಿಯೂರಪ್ಪನವರಿಗೆ ಒಂದು ಸಂದೇಶದ ಮೂಲಕ ರವಾನೆಯಾಗಿ ನಂತರ ಬರುವಂಥ ದಿನಗಳಲ್ಲಿ ದತ್ತಾತ್ರೇಯ ಪಾಟೀಲ್ ರವರಿಗೆ ಸಚಿವ ಸ್ಥಾನ ಕೊಡ್ತಾರಾ ಅಥವಾ ಇಲ್ವಾ ಅನ್ನೋದೇ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. We'll be right back.